ಪಾರ್ಟಿ ಚಿತ್ತಾಪುರ ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಇಲ್ಲಿ ಚಿತ್ತಾಪುರ ವಿಶಾಲ ಕ್ಷೇತ್ರ ಧಾಮಕಿನ ವಿಧಾನಸಭಾ ಕ್ಷೇತ್ರ ಚುನಾವಣೆ ಕಾರ್ಯಾಲಯದಲ್ಲಿ ಇಲ್ಲಿ ನಮ್ಮ ಬಿಜೆಪಿ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ರಾಠೋಡ್ ಅವರು ಈ ಮನುಷ್ಯರ ಕಾರಣ ಬಡವರ ಬಂಧು ದೀನದಲಿತರ ನಾಯಕ ನಮ್ಮೆಲ್ಲರ ಆಚರಣೆ ಹಾಗೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ರಾಠೋಡ್ ಅವರು ಇಡೀ ಚಿತ್ತಾಪುರ ಭಾಗದ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ. ಯಾವುದೇ ಒಂದು ಅಧಿಕಾರ ಇಲ್ಲ, ಯಾವುದೇ ಒಂದು ಇರಲಿಲ್ಲ. ಆದ್ರೂ ಈ ಮತಕ್ಷೇತ್ರದಾದ್ಯಂತ ಕೂಡ ಎಲ್ಲ ತಮ್ಮ ಸೇವೆಗಳು ಯಾವುದೇ ಇರಬಹುದು, ಕೃಷಿ ಸೇವೆ ಆಗಿರ್ಬೋದು, ರಸ್ತೆ ಇರಬಹುದು, ಎಲ್ಲ ರೀತಿ ಕೆಲಸ ಕಾರ್ಯಗಳನ್ನು ಇವತ್ತು ಯಾರಾದರೂ ಮಾಡಿದರೆ ಹೇಳಬಹುದು. ಇವತ್ತು ನಾವು ಅವರು ಒಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅವರು 25,000-30,000 ಲೀಡಿಯಿಂದ ಚಿತ್ತಾಪುರ ಮತ್ತು ಭದ್ರಕೋಟೆಯನ್ನು ಕಾಂಗ್ರೆಸ್ನ ಭದ್ರಕೋಟೆಯನ್ನು ಜಲ್ದಿ ಮಾಡ್ತಿರತಕ್ಕಂಥ ಮಾತುಗಳು ನೀವು ಮುಖಾಂತರ ಹೇಳ್ತಾ ಇದ್ದೀವಿ ಸರ್. ಅದು ತುಂಬ ಸರ್, ಮಲ್ಲಿಕಾರ್ಜುನ ರಾಠೋಡ್ ಅವ್ರು ಬಂದ ಬಳಕೆ ಈಸಿ, ಅದು ಈಸಿನೇ ಸರ್. ಮಲ್ಲಿಕಾರ್ಜುನ ರಾಠೋಡ್ ವರ್ಷಸ್ ಪ್ರಿಯಾಂಕರಿಗೆ, ಪ್ರಿಯಾಂಕರಿಗೆ ಅಂತಂದ್ರೆ ನಮ್ಗೆ ಅಷ್ಟೇ ಇದು ಇಲ್ಲ, ನಾವು ಈಸಿಯಾಗಿ ಗೆಲ್ತೇವೆ ರೀ ಅದರ ಎಲೆಕ್ಷನ್. 100% ನಾ ಮೊದಲು ಕೂಡ ಹೇಳಿದ್ದೀನಿ ಸರ್, ಮಲ್ಲಿಕಾರ್ಜುನ ರಾಠೋಡ್ ಅವರು ಪ್ರಜೆಕ್ಟ್ ಆಗಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಅವರು ಯಾವುದೇ ಮನುಷ್ಯ ಅಂತಲೂ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ, ಹಾಸ್ಪಿಟಲ್ ಇರ್ಬೋದು, ಯಾವುದೇ ಜನಸಾಮಾನ್ಯ ಕೆಲಸಗಳನ್ನು ಮಾಡಿದ್ರು ಎಲ್ಲ ಅನೇಕ ಅವರು ಎಜುಕೇಶನ್ ಇದು ಎಲ್ಲ ಅಭಿವೃದ್ಧಿಗಳು ಇವತ್ತು ಅಭಿವೃದ್ಧಿ ಚಿತ್ತಾಪುರ ಅಂದ್ರೆ ಮಣಿಕಂಠ, ಮಣಿಕಂಠ ಅಂದ್ರೆ ಚಿತ್ತಾಪುರ. ಈಗ ಮಣಿಕಂಠ ಶಿವನ ಸ್ವರೂಪ ಆಗಿ ಬಂದಿದೆ, ಶಿವನ ಸ್ವರೂಪ ಸಾಕ್ಷಾತ್ ಮಣಿಕಂಠ ರಾಠೋಡ್ ಅಂದ್ರೆ ಪರಮಾತ್ಮನೇ ಇಲ್ಲಿ ನಮ್ಮಲ್ಲಿ ಬಂದಾನ. ಈ ಸುತ್ತು 100% ಮಣಿಕಂಠ ರಾಠೋಡ್ 30,000 ಕೊಟ್ಟಲೆ ಇಸ್ತಾರೆ 100%. ಅದು ಕೂಡ ಮಾಧ್ಯಮದ ಮಿತ್ರರಿಗೆ ಹೇಳಿದ್ದೀನಿ, ಮೊದಲೇ ಹೇಳಿದ್ದೀನಿ, ಬಂಕೂರ್ನಲ್ಲಿ ಹೇಳಿದ್ದೀನಿ, ಮಣಿಕಂಠ ರಾಠೋಡ್ ಅವ್ರಿಗೆ ಒಂದು ವೇಳೆ ಟಿಕೆಟ್ ಕೊಟ್ಟರೆ ಪ್ರಿಯಾಂಕರಿಗೆ ಸದಾಶಿವನಗರಕ್ಕೆ ಓಡೋತಾರೆ ಅಂತ ಹೇಳಿ ಮಾತು ಹೇಳಿದೀನಿ. ಚಿತ್ತಾಪುರದ ಭದ್ರಕೋಟೆಯನ್ನು ನಾವು ಬಿಜೆಪಿ ಮುಖಂಡರು ಎಲ್ಲರೂ ಸೇರಿ ಅದು ಚಿಂದಿ ಮಾಡ್ತೀವಿ ಅಂತ ಈ ಮೂಲಕ ವಿಡಿಯೋ ಮೂಲಕ ಹೇಳುತ್ತಾ ಇದ್ದಾರೆ. ಗುಂಡು ಮತ್ತೆ ಮೂರು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಿತ್ತಾಪುರ, ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಚಿತ್ತಾಪುರ. ಗುಂಡು ಮತ್ತೆ ಮೂರು ನಿಮ್ಮ ಅಭಿಪ್ರಾಯ ನೂರಕ್ಕೆ 100 ಸತ್ಯ ಗೆಲ್ತಾರೆ ಸರ್, ನಿಮ್ಮ ಅಭಿಪ್ರಾಯ? 100 ಪರ್ಸೆಂಟ್ ಗೆಲ್ತಾರೆ. ತಮ್ಮ ಹೆಸರು? ದಿನಾಂಕ 10 ಮೇ ತಿಂಗಳು 2023 ಈ ಚುನಾವಣೆ ಇದೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವರತ್ರ ಪ್ರಾರ್ಥನೆ ಮಾಡಿ ಮಣಿಕಂಠ ರಾಠೋಡ್ ಹೆಸರಿಕೊಂಡು ವೋಟ್ ಹಾಕ್ತೀರಾ? ಚಿತ್ತಾಪುರಕ್ಕೆ ಯಾವಾಗ ಕಾಲಿಟ್ರೆ ಅವಾಗೆ ಅವ್ರು ಗೆದ್ದಾರೆ ಅಂತ ಹೇಳ್ಬೋದು. ಕಾಣಾಕೋಗ ಈ ಕಾಣಾಕೊಂಡು ಕೊನೆ.